ಸಮಯ ಅನ್ನುವಂಥದ್ದು ಎಲ್ಲದಕ್ಕೂ ಪರಿಹಾರ ಹುಡುಕ್ತದೆ ಅನ್ನುವಂಥದ್ದು. ಖುದಾಗೆ ಘರ್ ಮೇ ದೇರ್ ಹೇ ಮಗರ್ ಅಂಧೇರ್ ನೈ ಅನ್ನುವಂಥ ವಿಶ್ವಾಸ ಇಟ್ಟುಕೊಂಡಂಥ ಕನ್ನಡಿಗರು ಇವತ್ತು ನಮ್ಮ ಕನ್ನಡ ತಾನು ಬೆಳೆದನ್ನು ನೋಡಿದಾಗ, ಅಸ್ಮಿತತೆ ಬೆಳೆದನ್ನು ನೋಡಿದಾಗ, ಕನ್ನಡಿಗರ ಓಟುಗಳು ಅವ್ರಿಗೆ ಅನಿವಾರ್ಯ ಆಗಿದ್ದು ನೋಡಿದಾಗ, ಅಲ್ಲಿಯ ಬ್ಯಾನರ್ಗಳಲ್ಲಿ, ಅಲ್ಲಿಯ ಮತಪತ್ರಗಳ ಹಂಚಿಕೆಯಲ್ಲಿ, ಅಲ್ಲಿಯ ಈ ಒಂದು EVMಗಳಲ್ಲಿ ಕನ್ನಡ ಮತ್ತು ಮರಾಠಿ ಎರಡೂ ಭಾಷೆಗಳನ್ನು ಬಳಸೋದು ನೋಡಿದಾಗ ನಾವೆಲ್ಲರೂ ಖುಷಿ ಪಡುವಂಥ ವಿಷಯ ಏನಪ್ಪ ಅಂತಂದ್ರೆ, ಕನ್ನಡಿಗರು ಮತ್ತು ಮರಾಠಿಗರಲ್ಲಿ ಯಾವುದೇ ಭೇದಿಲ್ಲ, ನಾವೆಲ್ಲರೂ ಭಾರತೀಯರು ಅನ್ನೋಂಥ ಮಾತು ಇವತ್ತು ಖುಷಿ ನೀಡುವಂಥ ವಿಷಯ ಆಗ್ಯದ. ಯಾಕಪ್ಪ ಅಂದರೆ ಈ ಕನ್ನಡ ಸಲುವಾಗಿ, ಈ ಒಂದು ಮರಾಠಿ ಸಲುವಾಗಿ ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ಒಂದಿಷ್ಟು ಜನ ಇದ್ದರು MES ಅವರು. ಮತ್ತು ಕರ್ನಾಟಕದಲ್ಲಂತೂ ಈಗಾಗಲೇ ಅದು ಹೊರಪಡಿಸಿ ಹೋಗಿದ್ದಾರೆ ಈ MES ಅವರು. ಮರಾಠಿಗರೆಲ್ಲ ಇವತ್ತು ಕನ್ನಡಿಗರನ್ನು ಪ್ರೀತಿ ಮಾಡ್ತಿದ್ದಾರೆ, ಕನ್ನಡತನವನ್ನು ಅರಿತಾ ಇದ್ದಾರೆ, ಕನ್ನಡವನ್ನು ಪ್ರೀತಿಸಿ ಮಾಡೋದ್ರ ಜೊತೆಗೆ ಅದನ್ನು ಅದು ಇನ್ನೊಂದು ನಮಗೆ ತಾಯಿಪ ಅನ್ನುವಂಥ ಮಟ್ಟಕ್ಕೆ ಅವ್ರು ಬೆಳೆದು ನೋಡಿದಾಗ, ನಾವು ಅವರನ್ನು ಮರಾಠಿಗರನ್ನ ನಮ್ಮ ಸಹೋದರರು ಸಹೋದರಿಯರು ನಾವು ಬೆಳೆಸ್ಕೊಂಡಿದ್ದು ನೋಡಿದಾಗ ಇವತ್ತು ಖುಷಿಯಾಗಿ ನಾವೆಲ್ಲರೂ ಕೂಡಿ ಬದುಕಬೇಕಾಗಿದ್ದ ಮೇಲೆ ಜಗಳದ್ರಾಗಿನ ಅರ್ಥ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಜಗಳಾಡಿ ಎಲ್ಲಿ ಹೋಗೋದಿ ನಾವು? ಮಹಾರಾಷ್ಟ್ರಕ್ಕೆ ಹೋದ್ರೆ ಏನು, ಮಹಾರಾಷ್ಟ್ರದಲ್ಲಿ ಹೋದ್ರೆ ನಮಗೇನು ಸ್ವರ್ಗ ಸಿಗ್ತದನ? ಕರ್ನಾಟಕದಲ್ಲಿ ಉಳಿದ್ರೆ ನರಕ ಸಿಗ್ತದನ? ಅಥವಾ ಕನ್ನಡಿಗರು ಕರ್ನಾಟಕಕ್ಕೆ ಬಂದರೆ ಅವ್ರಿಗೆ ಸ್ವರ್ಗ ಸಿಗ್ತದನ? ಇವತ್ತು ಸಮಸ್ಯೆಗಳು ಹೊಟ್ಟೆ, ಬಟ್ಟೆ, ಉದ್ಯೋಗ ಜೊತೆಗೆ ಏನಪ್ಪ ಅಂತಂದ್ರೆ ಬೆಲೆ ಏರಿಕೆ, ಇವುಗಳ ನಡಕ್ಕೆ ಸಿಕ್ಕ ಜನ ಒದ್ದಾಡಿ ಹೋಗ್ತಾ ಇದ್ದಾರೆ. ಇವುಗಳ ಬಗ್ಗೆ ವಿಶೇಷ ಯಾವ ಪಕ್ಷವೂ ಕಾಳಜಿ ಮಾಡ್ತಾ ಇಲ್ಲ. ಏನೋ ಅಷ್ಟು ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ಒಂದಿಷ್ಟೇನೋ ಉಸಿರು ಹಿಡಿಯುವಂಥ ಪ್ರಯತ್ನ ಮಾಡಿದರೆ, ಆದರೆ ಇವತ್ತು ಮಹಾರಾಷ್ಟ್ರದಲ್ಲೂ ಮಾಡುವ ಹಂತಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಪಕ್ಷಗಳು ಸಹಿತ. BJP ಇರಲಿ, ಕಾಂಗ್ರೆಸ್ ಇರಲಿ, ಇನ್ನೊಂದು ಪಕ್ಷ ಇರಲಿ, ಶಿವಸೇನಾ ಇರಲಿ, NCP ಇರಲಿ, ಅವರು ಇವತ್ತು 10 ಲಕ್ಷ ಹಾಕಿದ್ದಾರೆ ವಿನಃ ಅನಗತ್ಯ ಈ ಗಡಿ ವಿವಾದ, ಭಾಷಾ ವಿವಾದವನ್ನು ಹಿಂಸರಿಸ್ತಾ ಇರೋದು ನೋಡಿದಾಗ ಇದಕ್ಕೆ ಕಾಲನ ಅನಿವಾರ್ಯತೆ ಬದುಕು ಅನ್ನುವಂಥದ್ದು ಎಲ್ಲರಿಗೂ ಏನಾಗಿಬಿಟ್ಟದಪ್ಪ ಅಂದರೆ ಇವತ್ತು ಕಷ್ಟ ಆಗಿದೆ ಬದುಕೋದು. ಅದಕ್ಕೆ ಮತ್ತೆ ದುಮಡಿ ಮಾಡೋರು ಯಾರು ರೀ? ಘೋಷಣೆಗೆ ಹೋಗೋರು ಯಾರು? ಹೇಳೋರಷ್ಟೇ ದೊಡ್ಡ ದೊಡ್ಡವರು, ಪತ್ರಿಕೆಯಲ್ಲಿ ಬರ್ಕೊಳ್ಳೋದು, ಮತ್ತೇನೋ ಮಾಡುವಂಥವ್ರು ಮುಂದೆ ಆದರೆ ಮುಂದೆ ಬಂದು ನಿಂತು ಹೋರಾಟ ಮಾಡೋರು ಇಲ್ಲಿ ಕನ್ನಡಿಗರು ಮತ್ತು ಮರಾಠಿಗರು. ಇವ್ರ ಮೇಲೆ ಕಲ್ಲು ಬಿಡೋದು, ಇವ್ರ ಮೇಲೆ ತೊಂದರೆಗಳಾಗೋದು, ಇವರು ಬಸ್ಗಳಿಗೆ ಬಂದಾಗೋದು, ಇವ್ರ ಬಸ್ಗಳಿಗೆ ಬೆಂಕಿ ಹಚ್ಚೋದು, ಇವ್ರನ್ನ ಬಿಟ್ಟು ಮತ್ತೊಂದು ಆಗ್ತಾ ಇರಲಿಲ್ಲ. ಇದರಿಂದಾಗಿ ಜನರ ಮಧ್ಯದಲ್ಲೇ ಒಂದಿಷ್ಟೇನಪ್ಪ ಅಂತಂದರೆ ವೈಮನಸ್ಸು ಬೀಳುವಂಥ ಸಾಧ್ಯತೆಗಳಿದ್ದು ಇತ್ತೀಚೆಗೆ ಎಲ್ಲ ಅರ್ಥ ಮಾಡಿಕೊಂಡಿದ್ದಾರೆ ಕನ್ನಡಿಗರು ಮತ್ತು ಮರಾಠಿಗರು. ಇಲ್ಲಪ್ಪ ಇದರಿಂದ ಏನಾಗುವುದಿಲ್ಲ, ನಾವು ಕೂಡಿ ಬದುಕಬೇಕಾಗಿದೆ, ಕೂಡಿ ಬಾಳಬೇಕಾಗಿದೆ. ಯಾವ ಭಾಷೆ ಏನು ಒಂದು ಮಾಧ್ಯಮ ಅಷ್ಟ ಅದು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ನಮ್ಮ ಕವಿಗಳ, ನಮ್ಮ ಸಾಹಿತ್ಯಗಳ, ನಮ್ಮ ವಿಜ್ಞಾನ, ನಮ್ಮ ಎಲ್ಲ ವೈಜ್ಞಾನಿಕತೆ, ನಮ್ಮ ಚರಿತ್ರವನ್ನು